ನಮಸ್ಕಾರ, ನ್ಯೂಸ್ 18 ಕನ್ನಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಈ ವಾರದ ಟಾಪ್ ಸುದ್ದಿಗಳನ್ನು ಒಮ್ಮೆ ಕ್ವಿಕ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಈ ವಾರ ಆರಂಭ ಆಗಿದ್ದೇ ಡಿವೋರ್ಸ್ ವಿಚಾರದ ಮೂಲಕವಾಗಿ. ಬಹುತೇಕ ಈ ವಾರ ನಡೆದಂತಹ ಸುದ್ದಿಗಳು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನು, ಹತ್ಯೆ ಇಂತಹ ವಿಷಯಗಳ ಸುತ್ತಲೇ, ಎಲ್ಲವೂ ಕೂಡ ಹೈ ಪ್ರೊಫೈಲ್ ಆಗಿರುವಂತಹ ಕೇಸುಗಳು. ಇವುಗಳ ಸುತ್ತಲೇ ಬಹುತೇಕ ಎಲ್ಲರ ಗಮನವೂ ಕೂಡ ಆ ಕಡೆಗೆ ನಿಂತಿತ್ತು. ಬೇರೆ ಯಾವ ವಿಚಾರಗಳು ರಾಜ್ಯದಲ್ಲಿ ಆಗಿಲ್ಲ ಅಂತ ಹೇಳಿಲ್ಲ, ಆದರೆ ಎಲ್ಲ ವಿಚಾರಗಳನ್ನು ಮರೆಮಾಚುವ ಸ್ವರೂಪದಲ್ಲಿ ಈ ಸುದ್ದಿಗಳು ಈ ವಾರ ಲೀಡ್ ಮಾಡಿರುವಂಥದ್ದು. ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ನ್ಯೂಸ್ 18 ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ, ಹಾಗೆಯೇ ಫಾಲೋ ಮಾಡಿ, ಕಡೆ ತನಕ ನೋಡಿ, ನಂತರ ಕಾಮೆಂಟ್ ಮಾಡಿ. ಬಹಳ ಮುಖ್ಯವಾಗಿ ಈ ವಾರ ಆರಂಭ ಆಗಿದ್ದೇ ಒಂದು ಡಿವೋರ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗೋಷ್ಠಿಯ ಮೂಲಕವಾಗಿ. ಡಿವೋರ್ಸ್ ಕೇಸ್ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿಗೆ ಸಂಬಂಧಿಸಿತ್ತು. ನೋಡಿ, ಡಿವೋರ್ಸ್ ಆಗುವ ಸಂದರ್ಭದಲ್ಲೂ ಕೂಡ ಇಬ್ಬರು ಜೊತೆಯಾಗಿ ಕೈ ಹಿಡ್ಕೊಂಡು ಕೋರ್ಟ್ನಿಂದ ಹೊರಬಂದರು. ಜೊತೆಯಾಗಿಯೇ ಸೋಮವಾರದಂದು ಕುಳಿತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು. ಈ ಮೂಲಕ ಇಬ್ಬರ ಮೇಲೆ ಏನೇ ಡಿಫ್ರೆನ್ಸಸ್ ಇದ್ದರೂ ಕೂಡ ಅದನ್ನು ಹೇಳುವ ಸ್ವರೂಪದಲ್ಲಿ ಒಂದು ಸ್ವಲ್ಪ ಪ್ರೌಢತೆಯನ್ನು ಇವರಿಬ್ಬರು ಕೂಡ ತೋರಿಸಿರುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಯಾಕಂದರೆ ನಿವೇದಿತಾ ಗೌಡ ಯಾವ ಸ್ವರೂಪದಲ್ಲಿ ಈಗಾಗಲೇ ಒಬ್ಬ ಸೆಲೆಬ್ರಿಟಿಯಾಗಿ ಹೇಗೆ ಸುದ್ದಿ ಮಾಡಿದ್ದಾರೆ, ಯಾವ ಸ್ವರೂಪದಲ್ಲಿ ಅವರು ಮಾತಾಡ್ತಾರೆ, ಅವರ ಮಾತಿನಲ್ಲಿ ಎಷ್ಟು ಅರ್ಥ ಇದೆ, ಯಾವ ಸ್ವರೂಪದ ಮಾತುಗಳ ಮೂಲಕವಾಗಿ ಅವರು ಟ್ರೋಲ್ ಆಗ್ತಾರೆ, ಅವರು ಹಾಕೋ ಬಟ್ಟೆ, ಈ ಎಲ್ಲ ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯದ ಒಂದು ವಸ್ತು ಆಗ್ತಾನೆ ಇರ್ತಂತು. ಭಾಳ ಮೆಚೂರಾಗಿ ಮಾತನಾಡಲ್ಲ ಈ ಹುಡುಗಿ ಅನ್ನುವಂತಹ ಸ್ವರೂಪದಲ್ಲೂ ಕೂಡ ಅವರ ಬಗ್ಗೆ ಒಂದು ಆಕ್ಷೇಪ ಇತ್ತು. ಚಂದನ್ ಶೆಟ್ಟಿ ಅಫ್ಕೋರ್ಸ್ ಕನ್ನಡದ ಒಬ್ಬ ಒಳ್ಳೆಯ ರ್ಯಾಪ್ ಸಿಂಗರ್, ಇವೆಲ್ಲವೂ ಕೂಡ ಇದ್ದಾಗಲೂ ಕೂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮದುವೆಯಾದಂಥ ಸಮಯದಲ್ಲಿ ಎಷ್ಟು ದಿನ ಇವರು ಜೊತೆಯಾಗಿರ್ತಾರೆ ಅನ್ನುವಂತಹ ಮಾತುಗಳಿದ್ವು. ಈ ಜನ್ಮ ಸಾಲದು ಅನ್ನುವಂತಹ ರೀತಿಯಲ್ಲೆಲ್ಲ ಪ್ರಪೋಸ್ ಮಾಡಿಕೊಂಡಿದ್ರು ಚಂದನ್ ಶೆಟ್ಟಿಯವರು. ಆದರೆ ನಾಲ್ಕೇ ವರ್ಷಕ್ಕೆ ಈ ಜನ್ಮಕ್ಕೆ ಸಾಕು ಅನ್ನುವಂಥ ತೀರ್ಮಾನಕ್ಕೆ ಅವರಿಬ್ಬರು ಕೂಡ ಬಂದಿದ್ದರು. ಆದರೆ ತಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ವಿಚಾರದಲ್ಲಿ ಮಾತ್ರ ಒಂದು ಸ್ಪಷ್ಟತೆಯನ್ನು ತೋರಿದರು. ನೋಡಿ, ಆರೋಪ ಪ್ರತ್ಯಾರೋಪಗಳು ಸಾವಿರ ಬರಬಹುದು, ಆದರೆ ಅವರಿಬ್ಬರ ನಡುವೆ ಡಿಫ್ರೆನ್ಸಸ್ ಸಾವಿರ ಇರಬಹುದು. ಅವ್ರ ಮನೆ ಒಳಗಡೆ ಏನು ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಇಬ್ಬರು ಜೊತೆಯಾಗಿ ಇರೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಅಷ್ಟೇ ಅಲ್ಲದೆ ಮೂರನೇ ವ್ಯಕ್ತಿಯ ಹೆಸರು ಬಂದಾಗ ಆ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೊಡೋದಕ್ಕೆ ಇಬ್ಬರು ಜೊತೆಯಾಗಿ ಬಂದರು. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಹೀಗೆ ತಮ್ಮ ಡಿವೋರ್ಸನ್ನು ಹೇಳಿಕೊಂಡ್ರೆ ಅದಾಗ್ತಿದ್ದಂಗೆ ಹೊರಬಿದ್ದಿರುವಂಥದ್ದು ಯುವ ರಾಜ್ಕುಮಾರ್ ಅವರ ಡಿವೋರ್ಸ್ನ ಕೇಸ್. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ದಾಂಪತ್ಯ ಜೀವನಕ್ಕೆ ನಾವು ಇನ್ನೂ ಜೊತೆಯಾಗಿ ಸಾಗೋದಕ್ಕೆ ಸಾಧ್ಯ ಇಲ್ಲ, ದಂಪತಿಗಳಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಯುವರಾಜ್ ಕುಮಾರ್ ಬಂದಿದ್ದಾರೆ. ಶ್ರೀದೇವಿಯವರ ವಿರುದ್ಧ ಆರೋಪಗಳ ಮೇಲೆ ಆರೋಪಗಳನ್ನು ಅವರ ವಕೀಲರ ಕಡೆಯಿಂದ ಮಾಡಿರುವಂಥದ್ದನ್ನು ನಾವು ನೋಡಿದ್ವಿ. ಶ್ರೀದೇವಿ ಕೂಡ ಅದಕ್ಕೆ ಕೌಂಟ್ರನ್ನು ಅಷ್ಟೇ ತೀವ್ರ ಸ್ವರೂಪದಲ್ಲಿ ಕೊಟ್ಟಿರುವಂಥದ್ದು ಕೂಡ ನೋಡಿದ್ವಿ. ಒಂದು ಕಡೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ತಮ್ಮ ಮದುವೆ ಜೀವನದಿಂದ, ವಿವಾಹ ಜೀವನದಿಂದ ಹೊರಬರೋದಕ್ಕೆ ಕಂಡುಕೊಂಡಂತಹ ದಾರಿ ಒಂದು ಕಡೆಯಲ್ಲಿದ್ದರೆ, ಯುವರಾಜ್ ಕುಮಾರ್ ಕಡೆಯಿಂದ, ಯಾಕೆಂದರೆ ಡಿವೋರ್ಸ್ ಅನ್ನುವಂತಹ ವಿಚಾರದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ, ನಮ್ಮ ಸಮಾಜದಲ್ಲಿ ಡಿವೋರ್ಸ್ ಅಂತ ಹೇಳಿದಾಗ ಏನೋ ಆಗಬಾರ್ದು, ಆಗೋಗಿದೆಯೇನೋ ಅನ್ನುವಂಥ ರೀತಿಯಲ್ಲಿ ಮಾತನಾಡೋದು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಅವ್ರು ಬರಲಿ ಏನಾಗಿದೆಯಪ್ಪ, ಅವನು ಹಂಗಂತೆ, ಇವಳು ಹಿಂಗಂತೆ ಅನ್ನುವಂತಹ ವಿಚಾರಗಳಿರ್ತವೆ. ಆದರೆ ಡಿವೋರ್ಸ್ ಮುಗಿಸಿದ ನಂತರವೂ ಕೂಡ ಒಂದು ಜೀವನ ಇದೆ ಅನ್ನೋ ಕಾರಣಕ್ಕಾಗಿ ಡಿವೋರ್ಸ್ ಅನ್ನುವಂಥದ್ದು, ಯಾಕಂದರೆ ಮದುವೆ ಆಚೆಗೂ ಕೂಡ ನಿಮಗೆ ಬದುಕು ಸಾಗಿಸೋದಕ್ಕೆ, ವಿವಾಹ ಮುರಿದು ಮುಗಿದ ಮೇಲೂ ಕೂಡ ಬದುಕು ಸಾಗಿಸೋದಕ್ಕೆ ಬದುಕು ಇದೆ ಅನ್ನೋಂಥ ಕಾರಣಕ್ಕಾಗಿ ಡಿವೋರ್ಸ್ನ ಒಂದು ಆಯ್ಕೆಯು ಕೂಡ ಇರುವಂಥದ್ದು. ಆದರೆ ಡಿವೋರ್ಸ್ನ ಸಂದರ್ಭದಲ್ಲಿ ಬಹುಶಃ ದೊಡ್ಡ ಮನೆಯ ಗೌರವವನ್ನು ಉಳಿಸುವಂತಹ ಸ್ವರೂಪದಲ್ಲಾದರೂ ಕೂಡ ಇವರು ಮುಂದಕ್ಕೆ ಹೆಜ್ಜೆ ಇಡಬೇಕಿತ್ತೇನೋ ಅನ್ನುವ ರೀತಿಯಲ್ಲಿ ಅಭಿಮಾನಿಗಳು ಮಾತಾಡುವಂತಹ ಸ್ವರೂಪದಲ್ಲಿ ಇವರಿಬ್ಬರ ನಡುವೆ ಆರೋಪ ಪ್ರತ್ಯಾರೋಪ ಶುರುವಾಗಿತ್ತು. ಅದಿನ್ನೇನು ದೊಡ್ಡ ಸ್ವರೂಪದಲ್ಲಿ ಹೋಗುತ್ತೆ ಅಂತ ಇದ್ದಾಗಲೇ ಮಂಗಳವಾರ ಬೆಳಗ್ಗೆ ಬಹುಶಃ ಯಾರೂ ಕೂಡ ಈ ಸುದ್ದಿ ಬ್ರೇಕ್ ಮಾಡುವ ಸಂದರ್ಭದಲ್ಲಿ ಇಲ್ಲ ಇದನ್ನು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿನೇ ಚರ್ಚೆ ಮಾಡಬೇಕಾಯಿತು. ನಮಗೂ ಕೂಡ ಈ ಸುದ್ದಿ ಬಂದಂತಹ ಸಂದರ್ಭದಲ್ಲಿ ಹೌದಾ, ಇನ್ನೊಂದು ಸಲ ಸ್ಪಷ್ಟವಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ, ನಂತರ ಸುದ್ದಿಯನ್ನು ಬ್ರೇಕ್ ಮಾಡೋಣ. ಯಾಕಂದರೆ ಸುದ್ದಿ ಬ್ರೇಕ್ ಮಾಡೋದಕ್ಕೆ ಸುಮಾರು 2 ಗಂಟೆ ಮುಂಚಿತವಾಗಿ ಈ ವಿಚಾರಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇತ್ತು. ಇಂಥದ್ದೊಂದು ಪ್ರಕರಣ ದರ್ಶನ್ ವಿರುದ್ಧ ದಾಖಲಾಗಿದೆ ಅಂತೆ, ದರ್ಶನ್ನ ಅರೆಸ್ಟ್ ಮಾಡ್ತಾ ಇದ್ದಾರಂತೆ, ಮೈಸೂರಿನಲ್ಲೇ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೂ ಏಕಾಏಕಿ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ.
ಆದರೆ ನಂತರ ನೋಡಿದರೆ ದರ್ಶನ್ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರೆ. ಮೈಸೂರಿನಲ್ಲಿ ಜಿಮ್ನಲ್ಲಿ ಅವರನ್ನು ಜಿಮ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲೂ ಹೋಗಿ ಪೊಲೀಸರು ಅವರನ್ನು ವಶಕ್ಕೆ ಪಡಿತಾರೆ. ನಂತರ ಬಂಧನ ಪ್ರಕ್ರಿಯೆ ನಡೆಯುತ್ತೆ. ಇಡೀ ಪ್ರಕರಣ ರಾಜ್ಯದಲ್ಲಿ ಯಾವ ಸ್ವರೂಪದ ಸದ್ದು ಮಾಡಿದೆ ಅನ್ನೋದು ಎಲ್ಲರೂ ಕೂತಿದೆ. ರೇಣುಕಾ ಸ್ವಾಮಿ ಮಾಡಿರುವಂತಹ ಕೆಲಸಕ್ಕೆ ಆತ ತೀರ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾನೆ ಅನ್ನುವಂಥದ್ದೇ ಹೌದು ಅಂತೇಳಿ, ಆದರೆ ಈಗ ಏನು ಆರೋಪಗಳಿದ್ದಾವಲ್ಲ ಆ ರೀತಿಯಾಗಿ ಅದು ಒರಿಜಿನಲ್ ಅಕೌಂಟ್ ಇದ್ಲೋ ಫೇಕ್ ಅಕೌಂಟ್ ಇದ್ಲೋ ಅಥವಾ ನಿಜವಾಗಿ ಆತನೇ ಕಾಮೆಂಟ್ ಮಾಡಿದ್ನೋ ಏನೇ ಮಾಡಿದರೂ ಕೂಡ ಭಾರತದಲ್ಲಿ ಕಾನೂನುಗಳಿಗೆ ಯಾವುದೇ ಬರ ಇಲ್ಲ. ಬಹಳಷ್ಟು ಕಾನೂನುಗಳಿದ್ದಾವೆ ಇಂತಹ ವಿಚಾರಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ. ಐ ಟಿ ಆ್ಯಕ್ಟ್ ಇದೆ ಇಂಥ ವಿಚಾರವನ್ನು ಹ್ಯಾಂಡಲ್ ಮಾಡೋದಕ್ಕೆ. ಅದರ ಮೂಲಕವಾಗಿ ಒಂದು ವಾರ್ನಿಂಗನ್ನು ಕೊಡಿಸ್ಬೇಕು ಅಂತಿದ್ರು ಕೂಡ ಪೊಲೀಸರ ಮೂಲಕ ಹೇಳಿ ಇಲ್ಲ ನೋಡಿ ಹಿಂಗೆ ಹಿಂಗೆ ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತ ಹೇಳಿಸ್ಬೋದಿತ್ತು. ಲಿಖಿತ ಕಂಪ್ಲೇಂಟನ್ನು ಕೊಡಬಹುದಾಗಿತ್ತು ಪವಿತ್ರಾಗೌಡ. ಇವೆಲ್ಲವೂ ಅವಕಾಶ ಇತ್ತು. ಉಗ್ರಲ್ಲಿ ಹೋಗೋದನ್ನು ಹೋಗೋದಕ್ಕೆ ಕೊಡಲಿ ಮಾಡಿಕೊಂಡ್ರು ಅನ್ನುವಂಥ, ಕೊಡಲಿ ತಗೊಂಡ್ರು ಅಂತೇಳಿ ಹೇಳ್ತೀವಿ ನಾವು. ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅಂತೇಳಿ ಆ ಕೆಲಸವನ್ನು ಮಾಡಿರೋದು ದರ್ಶನ್. ಉಗ್ರಲ್ಲಿ ಹೋಗುವಂತಹ ಕೆಲಸ ಅದಕ್ಕೆ ಕೊಡಲಿ ಹಿಡ್ಕೊಂಡು, ಯಾಕೆಂದರೆ ಬಹುಶಃ ಇವರು ಸಿನಿಮಾದಲ್ಲಿ, ಇವರ ಮೆಜೆಸ್ಟಿಕ್ ಸಿನಿಮಾದಿಂದ ಹಿಡಿದು ಸಿನಿಮಾಗಳಲ್ಲಿ ಹೇಗೆ ಲಾಂಗ್ಗಳನ್ನು ಹಿಡ್ಕೊಂಡು ಇವರು ಓಡಾಡುವಂತಹ ಹೀರೋಯಿಸಮನ್ನು ತೋರಿಸಿದರು, ಅದೇ ಸ್ವರೂಪದಲ್ಲಿದೆ. ಒಂದು ಶೆಡ್ಗೆ ಕರೆಸಿ ಯಾವ ವಿಲನ್ಗೂ ಕಮ್ಮಿ ಇಲ್ಲದಂತೆ, ಒಂದು ಸಿನಿಮಾದಲ್ಲಿ ಒಂದು ವಿಲನ್ ಯಾವ ರೋಲ್ಗಳನ್ನು ಮಾಡ್ತಾನೋ ಆ ವಿಲನ್ನ ಸ್ವರೂಪದಲ್ಲಿ ದರ್ಶನ್ ಅಂತ ಒಬ್ಬ ಹೀರೋ ಕೃತ್ಯ ಎಸಗಿರುವಂಥದ್ದು ಇದೆಯಲ್ಲ, ಇದನ್ನು ನೋಡ್ತಾ ಹೋದಾಗ ಇವತ್ತು ಅವರು ಆರೋಪ ಸ್ಥಾನದಲ್ಲಿದ್ದಾರೆ. ಅಪರಾಧ ಸಾಬೀತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆರೋಪ ಸ್ಥಾನದಲ್ಲಿದ್ದಾರೆ. ಈಗಾಗಲೇ 5 ದಿವಸಗಳ ಏನು ಪೊಲೀಸ್ ಕಸ್ಟಡಿಯನ್ನು ಮುಗಿಸಿ ಮತ್ತೆ 5 ದಿವಸಗಳ ಪೊಲೀಸ್ ಕಸ್ಟಡಿಯು ಕೂಡ ಅವರನ್ನು ನೀಡಿರುವಂಥದ್ದು. ಹೀಗೆ ಈ ಸುದ್ದಿ ನಡೀತಾ ಇದ್ದ ಸಂದರ್ಭದಲ್ಲೇ ಮತ್ತೂ ಒಂದು ಪ್ರಕರಣ ಬಂತು, ಅದು ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟಿದ್ದು. ಯಡಿಯೂರಪ್ಪ ಅವರನ್ನು ಇನ್ನೇನು ಅರೆಸ್ಟೇ ಮಾಡಿಬಿಡ್ತಾರಂತೆ, ಅರೆಸ್ಟ್ ವಾರೆಂಟ್ ಆಗಿದೆ. ಯಡಿಯೂರಪ್ಪ ಅವರು ಹುಡುಕ್ತಾ ಇದ್ದಾರೆ, CID ಪೊಲೀಸರು ಹುಡುಕ್ತಾ ಇದ್ದಾರೆ, ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಎಲ್ಲ ಸುದ್ದಿಗಳನ್ನು ಕೂಡ ನಾವು ನೀಡಿದ್ವಿ. ಆದರೆ ಯಡಿಯೂರಪ್ಪನವರು ದೆಹಲಿಯಲ್ಲಿದ್ದರು, ದೆಹಲಿಯಲ್ಲಿ ಇದ್ದಕ್ಕಿದ್ದಂತೆ ಅವರು ಎಲ್ಲಿ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಅವರೆಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನುವಂತಹ ಸುದ್ದಿಯೂ ಕೂಡ ಬಂತು. ಅದೇನೇ ಇದ್ದರೂ ಕೂಡ ಕೋರ್ಟ್ನಲ್ಲಿ ಈ ವಿಚಾರ ಅಂತಿಮವಾಗಿ ಯಡಿಯೂರಪ್ಪ ಅವ್ರನ್ನ ಬಂಧನ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಅಂಶವನ್ನು ಹೈಕೋರ್ಟ್ ಹೇಳಿದ ನಂತರ ಸ್ವಲ್ಪ ಮಟ್ಟಿಗೆ ಯಡಿಯೂರಪ್ಪನವರು ನಿರಾಳರಾದರು. ಆದರೆ ಈ ಪ್ರಕರಣದ ಬಗ್ಗೆ ನಾವು ಹೇಳಲೇಬೇಕು. March 14 ಪ್ರಕರಣ ದಾಖಲಾಗಿದ್ದು ಪೋಕ್ಸೋ ಕೇಸ್ನಲ್ಲಿ. ಪೋಕ್ಸೋ ಕೇಸ್ನಲ್ಲಿ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಾದಾಗ ಪೊಲೀಸ್ ಇಲಾಖೆ ಹೇಗೆ ವರ್ತಿಸುತ್ತೆ ಅನ್ನುವಂಥದ್ದಕ್ಕೆ 2012 ಈ ಕಾಯ್ದೆ ಬಂದ ನಂತರ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿವೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಡಿಯೂರಪ್ಪ ಅವರ ವಿರುದ್ಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹೇಗೆ ನಡ್ಕೊಂಡಿದೆ, ಅದಾದ ನಂತರ ಬಂದಿರುವಂಥ ರಾಜಕೀಯದ ಸಮರ, ವಾಕ್ ಸಮರ ಇವೆಲ್ಲವೂ ಕೂಡ ಇರುವಂಥದ್ದೇ. ರಾಜಕೀಯ ಅಂತ ಹೇಳಿದ ಮೇಲೆ ಇಂತಹ ವಾಕ್ ಸಮರಗಳು ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ ಅಂತಲೇ ಒಪ್ಕೊಳ್ಬೇಕೇನೋ ಅನ್ನುವಂತಹ ಸ್ವರೂಪದಲ್ಲಿ ನಡೆದಿದೆ. ಆದರೆ ಈ ಪ್ರಕರಣವು ಕೂಡ ಅತ್ಯಂತ ಗಂಭೀರ ಸ್ವರೂಪದ್ದು. ಆದರೆ ಯಡಿಯೂರಪ್ಪನವರ ವಿರುದ್ಧ ಇವತ್ತು ಪ್ರಕರಣ ಇನ್ನೂ ಕೂಡ ನಡೀತಾ ಇದೆ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲವು ಕೂಡ ಇದ್ದೇ ಇರುವಂಥದ್ದು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಾರ ಪೂರ್ತಿ ಸದ್ದು ಮಾಡಿರುವಂಥದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸುದ್ದಿಯಿಂದಾಗಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಕನ್ನಡ ಇಂಡಸ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಮಾಡುವಂತಾಗಿದೆ. ಕನ್ನಡ ಸಿನಿಮಾಗಳು ಬಹಳ ವೈಫಲ್ಯವನ್ನು ಕಾಣ್ತಾ ಇರುವಂತಹ ಸಂದರ್ಭ ಇದು, ಬಹಳ ಸಂಕಷ್ಟವನ್ನು ಎದುರಿಸ್ತಿರುವಂತಹ ಸಂದರ್ಭ ಇದು. ಕಾಟೇರದಂತಹ ಒಂದು ಒಳ್ಳೆಯ ಸೂಪರ್ ಹಿಟ್ ಸಿನಿಮಾವನ್ನು ಕೊಟ್ಟಿರುವಂತಹ ನಟ ದರ್ಶನ್ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಸಿಲುಕಿ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಾಳೆ ದಿವಸ ಪೊಲೀಸ್ ಕಸ್ಟಡಿ ಮುಗಿದ ನಂತರ ಜೈಲಿಗೂ ಹೋಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುವಂಥದ್ದು. ಇವೆಲ್ಲವನ್ನು ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಈ ವಾರ ಆವರಿಸ್ಕೊಂಡಿರುವಂತಹ ಈ ಸುದ್ದಿಗಳಿದ್ದಾವಲ್ಲ, ಇಂಥವುಗಳು ಮುಂದಿನ ವಾರದಲ್ಲಿ ಬರೋದು ಬೇಡಪ್ಪ ಅಂತ ಜನಸಾಮಾನ್ಯರು ಯೋಚನೆ ಮಾಡುವಂಥ ಸ್ವರೂಪದಲ್ಲಿನೇ ಪ್ರಕರಣಗಳು ಈ ವಾರ ನಡೆದು ಹೋಗಿದ್ದಾವೆ. ಎಲ್ಲ ಪ್ರಕರಣಗಳ ಮಧ್ಯೆ ಇದ್ದಕ್ಕಿದ್ದಂತೆ ಸರ್ಕಾರ ಸಿಕ್ಕಿದ್ದೇ ಚಾನ್ಸ್ ಅನ್ನುವಂಥ ರೀತಿಯಲ್ಲೋ ಏನೋ ಗೊತ್ತಿಲ್ಲ, ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕವನ್ನು ಹೆಚ್ಚಳ ಮಾಡಿ ಈಗ ಬೆಲೆ ಏರಿಕೆಗೆ ಕಾರಣ ಆಗಿದೆ. ಗ್ಯಾರಂಟಿ ಕೊಟ್ಟಿರುವಂಥ ಸರ್ಕಾರ ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ಬಾಂಬ್ ಅನ್ನು ಸಿಡಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.